ಒಟ್ಟಾರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದ ಎಂಟು ಏನು ಬರುತ್ತೆ ಅದರಲ್ಲಿ 4 ಲಕ್ಷಕ್ಕೂ ಅಧಿಕ ಮತ ಪಡಿಬೇಕು ಅಂತ ಪ್ಲಾನ್ ಮಾಡಿದಿರಿ. ಪ್ಲಾನ್ ಅಂದ್ರೆ ನನ್ನ ಒಂದು ನಾನೇನು ಆ ಮಟ್ಟದಲ್ಲಿ ಇದ್ದಿದ್ರೆ ನಾನು ಆ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದೆ. ಬಟ್ ನಮ್ಮ ನಮ್ಮ ಟಾರ್ಗೆಟ್ ನಾವು ಹೈಕಮಾಂಡ್ ಆ ರೀತಿ ಲೆಕ್ಕಾಚಾರ ಮಾಡಿದೆ ಹಾಗಾದ್ರೆ ಅಲ್ಲ ನಾನೇ ಅದನ್ನ ಹೈಕಮಾಂಡ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ನಮ್ಮ ಅಭ್ಯರ್ಥಿಗಳು ಮೊದಲನೇ ಸ್ಥಾನದಲ್ಲಿದ್ದರು, ಎರಡನೇ ಸ್ಥಾನದಲ್ಲಿದ್ದರು, ಮೂರನೇ ಸ್ಥಾನದಲ್ಲಿದ್ದರು, ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ನಿಮಗೆ ಗೊತ್ತು ಪಕ್ಷದಲ್ಲಿ ಆಂತರಿಕವಾದಂತ ಒಂದು ಕ್ಯಾಟಗರೈಸೇಷನ್ ಇರುತ್ತೆ. ಅವ ಯಾವುದನ್ನು ಪರಿಗಣಿಸ್ತೇನೆ, ಎಲ್ಲರಿಗೂ ಈಕ್ವಲ್ ಸಪೋರ್ಟ್ ಕೊಡಿ, ಮ್ಯಾಕ್ಸಿಮಮ್ ಸಪೋರ್ಟ್ ಕೊಡಿ. ಮಂಡ್ಯ ಜಿಲ್ಲೆ ರಾಜಕೀಯವಾಗಿ ನಿರ್ಲಕ್ಷ್ಯಗೊಂಡಂಥ ಜಿಲ್ಲೆ ಬಿ ಜೆ ಪಿ ವಿಚಾರವಾಗಿ, ಅದನ್ನು ನೀವು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಬೇರೆ ಜಿಲ್ಲೆಗಿಂತ ಹೆಚ್ಚಾಗಿ ಬೇರೆ ಸೀಟ್ಸ್ಗಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಡಬಲ್ ಎಫರ್ಟ್ ಬೇಕಾಗ್ತದೆ ಇಲ್ಲಿ. ಅದರಿಂದ ಡಬಲ್ ಸಪೋರ್ಟ್ ಕೂಡ ಬೇಕಾಗ್ತದೆ. ಅದನ್ನು ನೀವು ದಯವಿಟ್ಟು ಮಾಡಿ, ನಾವು 4 ಲಕ್ಷ ಮತ ರೀಚ್ ಆಗೋ ರೀತಿಯಲ್ಲಿ ನೀವು ಪ್ಲಾನ್ ಮಾಡಿ, ಪಾರ್ಲಿಮೆಂಟ್ ಸೀಟು ನಮ್ಮ ಚಿಹ್ನೆಯಲ್ಲೇ ಗೆಲ್ಬೋದು ಅವಾಗ ಅಂತೇಳಿ ನಾನು ಅದಕ್ಕೆ ನಾನು ಹೇಳಿದಾಗಲೇ ಅಶೋಕ್ ಜೈರಾಮ್ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಲೀಡರ್ ಅಲ್ಲ, ಜಿಲ್ಲೆಗೆ ಲೀಡರ್ ಆಗೋಕೆ ಆಗುವಂಥ ಕೆಪಾಸಿಟಿ ಇದೆ, ಹಾಗಾಗಿ ಆ ರೀತಿ ಆಲೋಚನೆ ಮಾಡಿದಿರಿ ಅಂತ. ನೀವು ಫೈನಲಿ ನಂಬರ್ ಕೊನೆಗೂ ಹೇಳಲಿಲ್ಲ, ನೀವು 4 ಲಕ್ಷ ಮತ ಅಂತ ಹೇಳೋದ್ರ ಮೂಲಕ ಗಾಳಿಯಲ್ಲಿ ಗುಂಡಾರಿಸಿದಿರಿ. ಆದರೂ ಕೂಡ ಇದೇ ಫಾರ್ ದ ಫಸ್ಟ್ ಟೈಮ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಮಾತ್ರ ಡೆಪಾಸಿಟ್ ಬಂದಿತ್ತು ಬಿ ಜೆ ಪಿಗೆ. ಮದ್ದೂರು, ನಾಗಮಂಗ್ಲ, ಮಳವಳ್ಳಿ, ಮೇಲ್ಕೋಟೆ ಎಲ್ಲೂ ಕೂಡ ಡೆಪಾಸಿಟ್ ಬಂದಿರಲಿಲ್ಲ. ಬಟ್ ಬಿ ಜೆ ಪಿ ನಾಯಕರು ಅದನ್ನೇ ಹೇಳೋದು, ನಾವು ಇವತ್ತು ಮಂಡ್ಯ ಜಿಲ್ಲೆಯ 7 ಕ್ಷೇತ್ರದಲ್ಲೂ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದೀವಿ, ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದ್ದೀವಿ. 6ರಲ್ಲಿ ಪ್ರಬಲ ಸ್ಪರ್ಧೆ ಇದ್ರೂ 3 ಖಂಡಿತ ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೂಡ ನಿಮ್ಮದೇ ಆದಂಥ ಶೈಲಿ ರಾಜಕಾರಣದ ಅಂಕಿಅಂಶಗಳನ್ನ ಲೆಕ್ಕ ಹಾಕೊಂಡು ಕೂತಿದ್ದೀರಿ. ಏನೋ ಒಳ್ಳೇದಾಗಲಿ, ಏನಾದರೂ ಕಡೆಯದಾಗಿ ಮಂಡ್ಯ ಮತದಾರರಿಗೆ ಹೇಳ್ಬೋದು ಅಥವಾ ಮನವಿ ಮಾಡ್ಬೋದು? ಮಂಡ್ಯ ಜನತೆಗೆ ನಾನು ಮಾಡುವ ಒಂದು ಮನವಿ ಏನಂತ ಹೇಳಿದ್ರೆ, ಇವತ್ತು ಒಂದು ಹೊಸ ಮಂಡ್ಯವನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಸಂಕಲ್ಪವನ್ನು ತೊಟ್ಟಿದ್ದೀವಿ. ನಾವು ಹಳೆ ಆಯ್ಕೆಗಳನ್ನ ಮಾಡಿದ್ರೆ, ಹಳೆ ಚಾಯ್ಸ್ಗಳನ್ನ ಮಾಡಿದ್ರೆ ಹಳೆ ರಿಸಲ್ಟೇ ಬರುತ್ತೆ. ಅದರಿಂದ ಹೊಸ ಫಲಿತಾಂಶ, ಒಂದು ಹೊಸತನ, ಒಂದು ಅಭಿವೃದ್ಧಿ ಇವೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ, ಒಂದು ಹೊಸ ಆಯ್ಕೆಯನ್ನು ಮಾಡಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಮಂಡ್ಯ ಜನತೆಯಲ್ಲಿ ಕೋರ್ತೇನೆ.